ಕಾಂಗ್ರೆಸ್ಗೆ ಅಟಲ್ಜಿಯಾಗಿ ವಾಜಪೇಯಿ ಅಂದ್ರೆ ಕೋಪ ಇರಲಿಲ್ಲ. ಕಾಂಗ್ರೆಸ್ಸಿಗೆ ಅನೇಕ ನಾಯಕರು ಜೊತೆ ಬಹಳ ಕಂಠಮಟ್ಟ ವಿರೋಧ ಇಲ್ಲ. ಆದ್ರೆ ನರೇಂದ್ರ ಮೋದಿ ಅವರ ಕಾಂಗ್ರೆಸ್ಗೂ ಕುಡಿಯವರೆಗೂ ಕೋಪ ಇದೆ. ಇಡೀ ಫಾರ್ಮ್ ಇಂಡಸ್ಟ್ರಿಗಳು ಬಹಳ ಕಲ್ಕೊಂಡು ಕೂತಿವೆ. ನರೇಂದ್ರ ಮೋದಿ ಬಹಳ ಶೇಖರ್ ಬದಲಾಯಿಸಿಕೊಳ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಭಾಷಣಕ್ಕೆ ಅಡ್ಡಿಪಡಿಸಿದವರ ಮೇಲೆ ಎಫ್ಐಆರ್. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಸುಮಂತ್, ದರ್ಶನ್ ಹಾಗೂ ಇತರರ ಮೇಲೆ ಕೇಸ್ ದಾಖಲು. ಚಿಕ್ಕಮಗಳೂರು ನಗರದಲ್ಲಿ ಭಾಷಣ ಮಾಡುವಾಗ ಅಡ್ಡಿ. ನಮೋ ಬ್ರಿಗೇಡ್ ವತಿಯಿಂದ ನಮೋ ಭಾರತ್ ಕಾರ್ಯಕ್ರಮ. ಈ ವೇಳೆ ಕಪ್ಪು ಬಾವುಟ ಪ್ರದರ್ಶಿಸಿ ಧಿಕ್ಕಾರ. ಸೂಲಿಬೆಲೆ ವಿರುದ್ಧ ಕೂಗಿದ ಕೈ ಕಾರ್ಯಕರ್ತರು. ಬಿಜೆಪಿ ಕಾರ್ಯಕರ್ತ ರಾಜೇಶ್ ಅನ್ನೂರಿಂದ ದೂರು. ಚಿಕ್ಕಮಗಳೂರು ನಗರದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಭಾಷಣಕ್ಕೆ ಅಡ್ಡಿಪಡಿಸಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಅದರಂತೆ ಕೈ ಕಾರ್ಯಕರ್ತರಾದ ಸುಮಂತ್, ದರ್ಶನ್ ಹಾಗೂ ಇತರರ ಮೇಲೆ ಕೇಸ್ ದಾಖಲಾಗಿದೆ. ನಮೋ ಬ್ರಿಗೇಡ್ ವತಿಯಿಂದ ನಮೋ ಭಾರತ್ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಭಾಷಣಕ್ಕೆ ಅಡ್ಡಿಯನ್ನು ಪಡಿಸಲಾಗಿತ್ತು. ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಅವರ ವಿರುದ್ಧ ಧಿಕ್ಕಾರವನ್ನು ಕೂಗಲಾಗಿತ್ತು. ಈ ಬಗ್ಗೆ ಬಿಜೆಪಿ ಕಾರ್ಯಕರ್ತ ರಾಜೇಶ್ ಅನ್ನೂರು ದೂರನ್ನು ದಾಖಲಿಸಿದ್ದು. ಅದರಂತೆ ಇದೀಗ ಕೇಸ್ ದಾಖಲಾಗಿದೆ. ಸುಮಂತ್, ದರ್ಶನ್ ಹಾಗೂ ಇತರರ ಮೇಲೆ ಕೇಸ್ ದಾಖಲಾಗಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.